ಅವನು ಪ್ರಗತಿಪರ ರೈತ ಎಂ ಜಯಕುಮಾರ್ ಅಂತ. ಇಲ್ಲೇ ದೊಡ್ಡಾಲ್ಮರ ಪಕ್ಕದಲ್ಲಿ ಚಿಕ್ಕನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ತಾತ ಹುಟ್ಟಿದ ಊರು, ಅಲ್ಲಿ ಹುಟ್ಟಿದ್ದು. ಎಜುಕೇಷನ್ ಎಲ್ಲ ದೊಡ್ಡಾಲ್ಮರ ಹೈಸ್ಕೂಲಲ್ಲಿ ಓದಿ ಪಿ ಯು ಸಿ ಮುಗಿಸಿ ಏನಂತರ ವ್ಯವಸಾಯಕ್ಕೆ ಹೋಗಿ ಎಜುಕೇಷನ್ನೆಲ್ಲ ಬಿಟ್ಟು ಹೋಗೋದನ್ನ ಒಂದು ಪ್ರಗತಿಪರ ರೈತನಾಗ ಆಗಬೇಕು ಅನ್ನೋ ಆಸೆ ಮೇಲೆ ವ್ಯವಸಾಯಕ್ಕೆ ಹೋದೆ. ಆದೆ ಅದು ದೇವರು ನನ್ನಲ್ಲಿ ಈಡೇರಿಸ್ತು. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಸ್ಥಾನಮಾನ ಏನು? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯವಾಗಿ 1999 ವಿ ಎಸ್ ಎಸ್ ಎನ್ಗೆ ಎಲೆಕ್ಷನ್ ನಿಂತು ಫುಲ್ಲು ಟೀಮ್ನ ಗೆದ್ದಿಸ್ಕೊಂಡು ಆಗ ನಾನು ಅಧ್ಯಕ್ಷ ಆಗಬೇಕು ಅಂದಾಗ ನಮ್ಮ ನಾಯಕರಾದ ಎಚ್ ಎಂ ರೇವಣ್ಣವರು ಎಲ್ಲ ಲೀಡ್ರನ್ನ ಕರೆದು ಒಳ್ಳೆ ಹುಡುಗ ಬಂದಿದ್ದಾನೆ, ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಳ್ಳಿ, ನಾನು ಯಾವುದೇ ರಾಜಕೀಯದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಆಗ ಎಚ್ ಎಂ ರೇವಣ್ಣವ್ರು ಕರೆದು ನನ್ನ ಅಧ್ಯಕ್ಷನ ಮಾಡಿದ್ರು. ಅಧ್ಯಕ್ಷನ ಮಾಡಿದ ಕೆಲವೇ ದಿನಗಳಲ್ಲಿ ಎಸ್ ಎಂ ಕೃಷ್ಣವ್ರ ಸರ್ಕಾರದಲ್ಲಿ ನನ್ನ ಆಪ್ಕಾಮ್ಸಲ್ಲಿ ನಾಮನಿರ್ದೇಶಕನ ಮಾಡಿ ಅಲ್ಲಿ ಒಂದು ಅವಕಾಶನ ಕಲ್ಪಿಸ್ಕೊಟ್ರು. ಎರಡೂ ಕಡೆ ನಾನು ರೈತರ ಪರವಾಗಿ ಕಾಳಜಿ ವಹಿಸಿ ಎರಡೂ ಕಡೆ ಒಂದು ಹೆಸರು ಗಳಿಸಿದೆ, ಯಾವುದೇ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ. ಹಾಗೆ ರೈತರ ಪರವಾಗಿ ರೈತರಿಗೆ ಏನು ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕೋ ಸ್ಪಂದಿಸಿ, ಏಕೆಂದರೆ ನಾನು ರೈತನ ಮಗ ಆಗಿ ರೈತ ಆಗಿ ಆ ರೈತನ ಕಷ್ಟ ನೋಡಿರೋದ್ರಿಂದ ರೈತರಿಗೆ ಭಾಳಷ್ಟು ನಾನು ಅವ್ರ ಜೊತೇಲಿ ಬೆರಿಬೇಕು, ಅವ್ರ ಕಷ್ಟನ ಸ್ಪಂದಿಸಬೇಕು ಅಂತ ನನಗೆ ಆಸೆ. ಮೊದಲನೇದಾಗಿ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ನಮ್ಮ ಆಪ್ಕಾಮ್ಸಲ್ಲಿ ಪ್ರಗತಿಪರ ರೈತರು ಅಂತ ಅನಂತಪ್ಪನವರು ಒಳ್ಳೆ ಹೆಸರು ತೊಗೊಂಡಿದ್ದರು. ಫಸ್ಟು ಮಾವು ಅದರಲ್ಲಿ ದ್ರಾಕ್ಷಿಲಿ ಎಲ್ಲ ನಮ್ಮ ರಾಮನಗರ ಜಿಲ್ಲೆಯಲ್ಲಾಗಲಿ ಹೊಸಕೋಟೆಯಲ್ಲಾಗಲಿ ದೊಡ್ಡಬಳ್ಳಾಪುರದಲ್ಲಾಗಲಿ ಯಾರೂ ಈ ಮಾವನ್ನ ಬಾಕ್ಸ್ ಮಾಡಿ ಮಾರ್ತಾ ಇರಲಿಲ್ಲ, ಒಂದು ಇಬ್ಬರು ಮೂವರು ಮಾತ್ರ ಮಾಡ್ತಾಯಿದ್ರು. ಆಗ ನಾನು ನಮ್ಮ ಎಮ್ ಡಿ ಅವ್ರ ಚೆನ್ನಪ್ಪಗೌಡ್ರ ಹತ್ರ ಹೋಗಿ ಈ ಥರ ನಮ್ಮ ರೈತರಿಗೆ ಈ ತೊಂದರೆ ಆಗ್ತಾಯಿದೆ, ಬಂದು ಚಿಲ್ಲರೆ ಮಾರಿದ್ರೆ ಅವ್ರಿಗೆ ವರ್ಕೌಟ್ ಆಗೋದಿಲ್ಲ, ಬೆಲೆ ಸಿಗೋದಿಲ್ಲ, ಇದು ಬಾಕ್ಸ್ ಮಾಡೋ ರೀತಿ ಹೇಳ್ಕೊಡಿ ಅಂದಾಗ ಅವರು ಭಾಳ ಸ್ಪಂದಿಸಿ ಆ ಬಾಕ್ಸ್ ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ಹುಡುಕ್ಸಿ ತರಿಸಿ ಅದನ್ನು ಮಾಡೋದು ಮೆಥಡ್ ಹೇಗೆ ಅಂತ ಹೇಳ್ಕೊಟ್ರು. ಅದನ್ನು ನಾನು ಒಂದು 50-60 ಜನ ರೈತರಿಗೆ ಹೇಳ್ಕೊಟ್ಟೆ. ಇವತ್ತೊಂದು 100-150 ಜನ ಬಾಕ್ಸ್ ಮಾಡ್ಕೊಂಬಂದು ಮಾರೋದ್ರಿಂದ ಅವ್ರಿಗೆ 100 ರೂಪಾಯಿಗೆ 30 ರೂಪಾಯಿ ಲಾಭ ಸಿಗುತ್ತೆ. ಅದೊಂದು ನನ್ನ ಆಪ್ಕಾಮ್ಸ್ಗೆ ಹೋಗಿದ್ದಕ್ಕೆ ಮತ್ತು ಅಲ್ಲಿ ಕೆಲವು ರೈತರಿಗೆ ಮೋಸ ಆಗ್ತಿದ್ದನ್ನೆಲ್ಲ ತಡೆದು ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ. ಅಲ್ಲಿ ಧ್ವನಿ ಎದ್ದು ನಿಂತು ಅಲ್ಲಿ ಕೆಲವ್ರದ್ದೆಲ್ಲ ವಾಪಸ್ ಕಳಿಸೋದು, ಅಲ್ಲಿ ಮಾರ್ಕೆಟಿಂದ ತಂದು ಮಾರಿ ಅದನ್ನು ರೈತರ ಹೆಸರು ಬಿಲ್ ಹಾಕೋದು ಅಂಥವೆಲ್ಲ ಕೆಲವೆಲ್ಲ ತಪ್ಪಿಸಿ ಹುಡುಗರಿಗೆಲ್ಲ ಒಳ್ಳೆ ಮಾತಲ್ಲೇ ತಿದ್ದಿ ಹೇಳಿ ರೈತರು ಭಾಳ ಕಷ್ಟಪಟ್ಟು ಬರ್ತಾರೆ ಅವ್ರ ಕಣ್ಣಲ್ಲಿ ನೀರು ಹಾಕ್ಸ್ಬಿಡಿ ಅಂತ ಹೇಳಿ ಕೆಲವು ಒಳ್ಳೆ ಗುಣಗಳನ್ನ ಅಲ್ಲಿ ಒಂದು ಕೆಲಸ ಮಾಡೋವಂಥ ನೌಕರರಿಗೂ ತಿಳಿಸ್ಕೊಟ್ಟು ಅವರು ರೈತರ ಸ್ಪಂದಿಸಾಗೆ ನಾನು ನಡ್ಕೊಂಡಿದ್ದೀನಿ. ಸರ್, ಈಗಾಗಲೇ ತಾವು APMC ನಿರ್ದೇಶಕ? ಆ APMC ನಿರ್ದೇಶಕರು ಹೇಗೆ ಅಂದರೆ ಆಯ್ಕೆ ಆಗಿರೋದು ಹೇಗೆ ಅಂದರೆ ನಾನು 2004 ಆಪ್ಕಾಮ್ಸ್ ಬಿಟ್ಬಿಟ್ಟೆ, ತಿರ್ಗಾ ಮತ್ತೆ ನಿಲ್ಲಕ್ಕೆ ಹೋಗಲಿಲ್ಲ. ನಾನು ನಿಲ್ಲಕ್ಕೆ ಹೋಗಿ ಸುಮಾರು 12 ಕಾಲ ನನಗೂ ಆಪ್ಕಾಮ್ಸ್ಗೂ ಯಾವುದೇ ಹೋದ ಸಂಬಂಧ ಇರಲಿಲ್ಲ. ನಾನು ತೋಟದಲ್ಲೇ ಸೇರಿಕೊಂಡು ಅಲ್ಲೇ ಇದ್ಬಿಟ್ಟಿದ್ದೆ. ಮತ್ತು ನಮ್ಮ ಈಗ ಸಿದ್ದರಾಮಯ್ಯನವರ ಈ ಕಾಲದಲ್ಲಿ ನಮ್ಮ ರಾಮನಗರ ಜಿಲ್ಲೆಗೆ ಆಪ್ಕಾಮ್ಸು 2 ಆಗೋ ಅವಕಾಶ ಬಂತು. ಮಷ್ಟು ರಾಮನಗರ ಜಿಲ್ಲೆ ಇರಲಿಲ್ಲ, ಬೆಂಗಳೂರು ಗ್ರಾಮಾಂತರ ಮಾತ್ರ ಇತ್ತು. ರಾಮನಗರ ಜಿಲ್ಲೆಗೆ 2 ಡೈರೆಕ್ಟರ್ ಮಾಡಿದ್ರು. ರಾಮನಗರ ಜಿಲ್ಲೆ ಆದಮೇಲೆ ನೂತನವಾಗಿ ರಚನೆ ಆದಮೇಲೆ ನಮ್ಮ ರಾಮನಗರ ಜಿಲ್ಲೆಗೆ 3 ಜನರಲ್ ಕೇಳ್ದು. ಆದರೆ ಪ್ರಭಾವಶಾಲಿಗಳು ಕೋಲಾರ ಕಡೆ ಮತ್ತು ಆನೇಕಲ್ ಕಡೆ ಇರೋರೆಲ್ಲ ಸೇರಿ ಆದರೂ 2 ಕೊಟ್ಟರು. ನನಗೂ ರಾಮನಗರಕ್ಕೂ ಯಾವುದೋ ಪೂರ್ವ ಜನ್ಮದ ಅನುಬಂಧ ಐತೆ ಅನ್ನೋ ಚನ್ನಪಟ್ಟಣಕ್ಕೆ ಗೊತ್ತಿಲ್ಲ. ಸಂಬಂಧ ಹಾಂ, ಹಿಂದೆ ಯಾವುದೋ ಜನ್ಮದಲ್ಲಿ ಪೂರ್ವ ಜನ್ಮದ ಸಂಬಂಧ ಇತ್ತು ಏನೋ ಗೊತ್ತಿಲ್ಲ, ಯಾಕೆಂದರೆ ರಾಮನಗರ ಜಿಲ್ಲೆಗಾಗಲಿ ನನಗಾಗಲಿ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ. ಒಂದು ರಾಜಕೀಯ ಭಾಗ ಆಗಲಿ ಒಂದು ಇದರಲ್ಲಾಗಲಿ ಯಾವುದೇ ಒಂದು ಸಂಬಂಧ ಇಲ್ಲ. ನನಗೆ ಸಂಬಂಧ ಇದ್ದಿದ್ದು ಒಂದೇ, ಅಲ್ಲಿಂದ ಬರ್ತಾ ಇದ್ದಿದ್ದು ರೈತರಿಗೂ ಇಲ್ಲಿ ಕೆಲಸ ಮಾಡೋ ನೌಕರಿಗೂ ತುಂಬ ಆತ್ಮೀಯತೆ ಇತ್ತು. ಆಗ ಬಂದು ನೀವು ರಾಮನಗರ ಜಿಲ್ಲೆಗೆ ಯಾಕೆ ನಿಂತ್ಕೊಬಾರ್ದು ಅಂತ ಬಂತು. ರಾಮನಗರ ಜಿಲ್ಲೆಗೆ ನಿಂತ್ಕೋಬೇಕಾದ್ರೆ ಅಲ್ಲಿ ಪಾಣಿ ಬೇಕು. ನಂದು ರಾಮನಗರ ಜಿಲ್ಲೆಯಲ್ಲಿ 1 ಜಮೀನಿತ್ತು, 1 ಎಕರೆ. ಆಗ ಆ ಜಮೀನು ಪಾಣಿ ಕೊಟ್ಟು ನಮ್ಮ ಕೆಲವರು ಬೇಕಾಗಿರೋವಂಥ ನೌಕರರು, ನನ್ನ ಮೇಲಿಟ್ಟಿರೋವಂಥ ಭರವಸೆ ಆತ್ಮೀಯ ನೌಕರರು ಪಾಣಿಯೆಲ್ಲ ಮಾಡಿಸಿ ಅಲ್ಲಿ ಮೆಂಬರ್ಶಿಪ್ ಮಾಡಿಸಿದ್ರು.
ಆದರೂ ನನಗೆ ನಿಂತ್ಕೊಳಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ನಾನಿರೋದೆಲ್ಲಿ ರಾಮನಗರದವ್ರನ್ನ ಬಿಟ್ಟು ನನಗೆ ಓಟ್ ಹಾಕ್ತಾರ ಅನ್ನೋ ಒಂದು ಭಾವನೆ ಮೇಲೆ ನನಗೆ ನಿಂತ್ಕೊಳೋದಕ್ಕೆ ಇಷ್ಟ ಇರಲಿಲ್ಲ. ಆದರೂ ತುಂಬ ನಂಬಿಕೆ ಮೇಲೆ ಕರ್ಕೊಂಡೋಗಿ ರೈತರು ಮತ್ತು ನಮ್ಮ ಆಪ್ಕಾಮ್ಸ್ ನೌಕರರು ಇಬ್ಬರೂ ಸೇರಿ ಅಲ್ಲಿ ನಾಮಿನೇಷನ್ ಮಾಡಿಸಿದ್ರು. ಆದರೂ ನಾನು ಗೆದ್ದಿದ್ದೀನಿ ಅಂದ್ಕೊಂಡಿರಲಿಲ್ಲ. ಅಲ್ಲಿ ಗೆದ್ದಿದ್ದೇ ಒಂದು ತುಂಬ ವಿಸ್ಮಯ ಅಂತ ಹೇಳಬೇಕು, ಒಂದು ದೇವ್ರ ದಯೆ ಅಂತ ಹೇಳಬೇಕು. ಯಾಕೆಂದರೆ ರಾಮನಗರದಲ್ಲಿ ಇರೋರು ಚನ್ನಪಟ್ಟಣದಲ್ಲಿರೋವಂಥ ವ್ಯಕ್ತಿಗಳನ್ನ ಬಿಟ್ಟು ನನಗೆ ಓಟ್ ಹಾಕಿದ್ರು. ಏನಕ್ಕೆ ಅಂದರೆ ದೇವರಿಚ್ಛೆ ನಾನು ಮಾಡಿರೋ ಒಂದು ಒಳ್ಳೆ ಕಾರ್ಯನೋ ಅಥವಾ ಅವ್ರ ಮೇಲೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿನೋ ನನಗೆ ಗೊತ್ತಿಲ್ಲ. ಆಮೇಲೆ ಅಧ್ಯಕ್ಷನ ಮಾಡೋದಕ್ಕೂ ಹೊರಟರು, ಏನೋ ಕಾರಣಾಂತರದಿಂದ ಒಂದು ವರ್ಷ ಬಿಟ್ಕೊಡಿ ಅಂತ ನಮ್ಮ ಎಸ್ ಟಿ ಸೋಮಶೇಖರ್ ಅಣ್ಣವರು ಮತ್ತು ಸುಧಾಕರ್ ಅವರು ತುಂಬ ರಾಮಲಿಂಗಾರೆಡ್ಡಿ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದು ಅವನ ಹಿರಿಯ ಶ್ರೀನಿವಾಸ್ ಅವರು ಅವ್ರಿಗೆ ಬಿಟ್ಕೊಡಿ ಅಂತ ಹೇಳಿದ್ರಿಂದ ಒಂದು ವರ್ಷದ ಕಾಲ ಅವ್ರನ್ನ ಬಿಟ್ಟಮೇಲೆ ನನಗೆ ಇದಿದೆ. ಮುಂದಿನ ದೇಹ ಇಷ್ಟೇ, ಯಾರೇ ಒಬ್ಬ ರೈತರು ಬಂದ್ರೂ ನಮ್ಮ ಹಾಪ್ಕಾಮ್ಸಿಂದ ಆಚೆಗೆ ಹೋಗ್ಬೇಕಾದ್ರೆ ನೊಂದ್ಕೊಂಡು ಹೋಗಬಾರ್ದು. ತರಕಾರಿ ತಂದಿದ್ದಾಗಲಿ ಅಥವಾ ಬಂದು ಸುಮ್ಮನೆ ಬರೋದಾಗಲಿ ಅಥವಾ ಅವ್ರು ಏನೇ ಕಷ್ಟಕ್ಕೆ ಬಂದ್ರೂ ನಮ್ಮ ಹಾಪ್ಕಾಮ್ಸು ಅಂತ ನನ್ನ ರೈತ ಇದು ಈ ಕಚೇರಿ ಅಂತ ಬಂದಾಗ ಅವ್ರನ್ನ ಸ್ಪಂದಿಸಿ ಅವ್ರು ಹೋಗ್ಬೇಕಾದ್ರೆ ನೊಂದ್ಕೊಂಡು ಹೋಗ್ಬೇಕು. ಕಷ್ಟ ಸುಖನ ಏನು ಕಷ್ಟಕ್ಕೆ ಬಂದಿದ್ದಾರೋ ಅದನ್ನು ತೀರಿಸೋ ಒಂದು ಧ್ಯೇಯ ನನ್ನಲ್ಲಿ ಇಟ್ಕೊಂಡಿದ್ದೀನಿ. ಯಾವುದಕ್ಕಾದ್ರೂ ಬರಲಿ, ತರಕಾರಿ ತರ್ಬೋದಾಗಿರ್ಬೋದು, ಮೆಂಬರ್ಶಿಪ್ ಬರೋದಾಗಿರ್ಬೋದು ಅಥವಾ ಒಂದು ಕಷ್ಟಕ್ಕೆ ಬರ್ಬೋದು, ನಮ್ಮ ಸಂಸ್ಥೆಗೆ ಬಂದಾಗ ಆತ ಹೋಗ್ಬೇಕಾದ್ರೆ ನಗ್ನ ಆಗ್ತಾ ಹೋಗೋ ಒಂದು ದೃಷ್ಟಿಕ್ಕೆ ನನ್ನ ಕಣ್ಣಲ್ಲಿ ನೋಡಬೇಕು ಅನ್ನೋದು ಒಂದೇ ಆಸೆ ನನಗೆ. ನನ್ನ ಮತ ಕೊಟ್ಟಂಥ ಮತದಾರರಿಗೆ ನಾನು ಜನ್ಮ ಇರೋವರೆಗೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಯಾಕೆ ಅಂದರೆ ಅಲ್ಲಿ ಹುಟ್ಟಿ ಬೆಳೆದಂಥ ಸ್ನೇಹಿತರನ್ನ ಬಿಟ್ಟು ನನಗೆ ಓಟ್ ಹಾಕಿದ್ದಾರೆ. ಆ ಋಣ ತೀರಿಸ್ಬೇಕಾದ್ರೆ ನನಗೆ ಅವ್ರಿಗೇನಾದರೂ ಮಾಡಿದ್ರೇ ನನ್ನ ಹುಟ್ಟಿದಕ್ಕೂ ಸಾರ್ಥಕ ಅಂತ ನನ್ನ ಒಂದು ಭಾವನೆ. ಈಗ ಚನ್ನಪಟ್ಟಣದಲ್ಲೊಂದು ಪ್ರಿಕ್ಯೂರ್ಮೆಂಟ್ ಸೆಂಟ್ರ್ ಓಪನ್ ಮಾಡ್ತಾಯಿದ್ದೀವಿ, ಅಲ್ಲಿ ಒಂದು ಎಳ್ನೀರು ಘಟಕ ಓಪನ್ ಮಾಡಬೇಕು ರೆಡಿ ಮಾಡಿದ್ದೀವಿ. ಆಮೇಲೆ ತಾಳೆಕೆರೆ ಎಂಡ್ ಪೋಸ್ಟಲ್ಲಿ ಒಂದು ಪ್ರಿಕ್ಯೂರ್ಮೆಂಟ್ರು ಸೆಂಟ್ರು ಒಂದು ಮಳಿಗೆಗಳನ್ನು ಕಟ್ಟಿ ಬಾಡಿಗೆ ಬರೋಂಗೆ ಮಾಡಬೇಕು ಅಂತ ಯೋಜನೆ ಹಾಕಿದ್ದೀವಿ. ಕನಕಪುರದಲ್ಲಿ ಇನ್ನೂ ಒಂದು ಅಂಗಡಿಗಳು ಹೆಚ್ಚಿಸ್ಬೇಕು ಅಂತ ಮಾಡಿದ್ದೀವಿ. ರಾಮನಗರದಲ್ಲಿ ಇನ್ನೂ ಹೆಚ್ಚಿಸ್ಬೇಕು ಅಂತ ಮಾಡಿದ್ದೀವಿ. ಮಾಗಡಿಲಿ ಸ್ಟಾಲ್ ಇಲ್ಲ, ಅಲ್ಲೂ ಒಂದು ಅಂಗಡಿಗಳು ಮಳಿಗೆಗಳು ಕಟ್ಟಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ನನ್ನ ಆಸೆ ಇದೆ. ಎ ಪಿ ಎಂ ಸಿಗೆ ನಮ್ಮ ಹಾಪ್ಕಾಮ್ಸಿಂದ ರೈತರ ನಾವು ನಿರ್ದೇಶಕರಾಗಿರೋವಂಥವ್ರು ಯಾರಾದರೂ ಒಬ್ಬರು ಪ್ರತಿನಿಧಿಯಾಗಿ ಎ ಪಿ ಎಂ ಸಿಗೆ ಹೋಗೋದಕ್ಕೆ ಒಂದು ಬೈಲಾ ಅಮೆಂಡ್ಮೆಂಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಪ್ರಾವಿಷನ್ ಇದೆ, ಎ ಪಿ ಎಂ ಸಿ ಮತ್ತು ಟಿ ಎ ಪಿ ಎಂ ಎಸ್ಸಿಂದ ಹೋಗೋವಂಥ ಒಂದು ಪ್ರಾವಿಷನ್ ಇದೆ. ಅದಕ್ಕೆ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮತ್ತು ಎಸ್ ಟಿ ಸೋಮಶೇಖರ್ನವರು ಮತ್ತು ನಮ್ಮ ಎಮ್ ಎಲ್ ಸಿ ನಾರಾಯಣ ಸ್ವಾಮಿ ಅವರು ಮತ್ತು ಅಲ್ಲಿರೋಂಥ ಡೈರೆಕ್ಟ್ರುಗಳು ಎಲ್ಲರೂ ನನ್ನ ಕಳಿಸೋದಕ್ಕೆ ಇಷ್ಟಪಟ್ಟು ಕಳಿಸಿದ್ದಾರೆ. ಅವರೆಲ್ಲರಿಗೂ ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ಮತ್ತು ನಮ್ಮ ಹಾಪ್ಕಾಮ್ಸ್ನ ಎಲ್ಲ ನಿರ್ದೇಶಕರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲೂ ನಮ್ಮ ರೈತ ಸಂಘಕ್ಕೆ ಭಾಳ ಹತ್ರವಾದಂಥ ಒಂದು ಸಂಸ್ಥೆ, ಅದು ರೈತರಿಗೆ ಸಂಸ್ಥೆ. ಅಲ್ಲಿ ಮಾರ್ಕೆಟಿಂಗು ಅದು ಇದು ಮೋಸಗಳು ಅದು ಇದು ದಲ್ಲಾಳಿಗಳನ್ನ ಕಾಟ ತಪ್ಪಿಸ್ಬೇಕು, ಅಲ್ಲೂ ಒಂದು ನಮ್ಮ ರೈತರಿಗೆ ಅನುಕೂಲ ಮಾಡೋ ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಅಲ್ಲಿ ಮತ್ತು ನನ್ನ ತುಂಬ ಆತ್ಮೀಯರದ ಕೆ ಶ್ರೀನಿವಾಸ್ ಅನ್ನೋರು ಅಧ್ಯಕ್ಷ ಆಗಿದ್ದಾರೆ. ಅವ್ರಿಗೆ ಮುಂದಿನ ಯೋಜನೆ ಎಲ್ಲಿವರೆಗೂ ಇದೆ ಅಂದರೆ ಇಡೀ ಕರ್ನಾಟಕದಲ್ಲೆಲ್ಲ ಇಂಡಿಯಾ ದೇಶದಲ್ಲೇ ಒಂದು ಮಾದರಿ ಕೃಷಿ ಭವನ ಮಾಡಬೇಕು ಮತ್ತು ಎ ಪಿ ಎಂ ಸಿನ ತೋರಿಸ್ಬೇಕು. ಇಡೀ ಇಂಡಿಯಾದಲ್ಲಿ ಇಂಥ ಒಂದು ಎ ಪಿ ಎಂ ಸಿ ಇದೆ, ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ ಅಂತ ತೋರಿಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದಾರೆ. ಅವರು ತುಂಬ ಒಳ್ಳೆ ವಿದ್ಯಾವಂತರು, ಎಮ್ ಎ ಗ್ರಾಜ್ಯುಯೇಟು, ಭಾಳ ಕಾಳಜಿ ವಹಿಸಿದ್ದಾರೆ. ರಾತ್ರಿ 10 ಗಂಟೆ 12 ಗಂಟೆ ಆದರೂ ಬಂದು ಮಾರ್ಕೆಟ್ ನೋಡುವಂಥ ಒಂದು ಉತ್ಸಾಹ ಇಟ್ಕೊಂಡಿದ್ದಾರೆ. ಅವ್ರ ಜೊತೆಯಲ್ಲಿ ಕೈ ಬೆರೆಸಿ ಎಲ್ಲ ನಿರ್ದೇಶಕರು ಸೇರಿ ಒಂದು ಒಳ್ಳೆ ಮಾದರಿ ಉತ್ಪನ್ನ ಮಾರುಕಟ್ಟೆ ಮಾಡಬೇಕು ಅನ್ನೋಂಥ ಆಸೆ ಇಟ್ಕೊಂಡಿದ್ದೀವಿ.